ಎಲ್ಲಾಗುತ್ತುಂಟು. ಸಭೆಯಲ್ಲೇ ಇದ್ದವರು, ಸಭೆಯಲ್ಲೇ ಇದ್ದವರು ನೀವು ಸುಧನ್ವಯ್ಯನು ಹೇಳಿದ್ದಾನೆ ಅಂತ ಕೇಳಿದ್ದೀರಿ. ಏನೋ ಒಂದು ಅರೆಗಳಿಗೆ ತಡ ಅದು ಹೌದು, ಅದಕ್ಕೆ ಏನು ಮಾಡುವುದು ಅಂತ ನಿಮ್ಮ ಹತ್ರವೇ ಕೇಳುವುದು. ಸುತನೆಂಬ ಮೋಹದಿ ಶಿಕ್ಷಿಸದಿರ ತಾತ್ಪರ್ಯವನ್ನು ತಿಳಿದುಕೊಂಡೆ. ಮಗನೆಂಬಂತಹ ಮಮಕಾರ ಇರುವುದು ಸ್ವಾಭಾವಿಕವಲ್ವೇ, ಆದರೆ ಅದೇ ಉದ್ದೇಶ ಅಲ್ಲ. ಅಂದ್ರೆ ಅವ ಆಡಿದ ಮಾತಿನಲ್ಲೂ ಸ್ವಲ್ಪಾಂಶ ಸತ್ಯವೂ ಇದೆಯೋ ಎಂಬ ಸಂಶಯದಿಂದ ನಿಮ್ಮ ಮುಂದೆ ಪ್ರಶ್ನೆ ಕೇಳಿದ್ದು. ಅಂತಹ ಘಟನೆಗಳು ನಮ್ಮ ಹಿಂದಿನವರ ಚರಿತ್ರೆಯಲ್ಲಿ ಏನಾದರೂ ಆಗಿ ಹೋಗಿದೆ. ಸತ್ಯ ಅದನ್ನು ಆಚರಣೆಯಲ್ಲಿ ಮಾಡುವುದು ಧರ್ಮ. ನಾನು ಆಡಿ ಆಗಿದೆ ಆಚರಿಸಬೇಕು. ಸುಧನ್ವ ಹೇಳಲು ಹಾಕಬೇಕಾ ನೀನಾಗಿ ಹಾಕ್ತೀಯ ನಿನಗೆ ಆಗುವುದಿಲ್ಲವಲ್ಲ.
ಏನು ಕುದಿಯುವ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಹಾಕಿ ಎಂಬುದಾಗಿ ರಾಜನಿಗೆ ಸಲಹೆಯನ್ನು ನೀಡಿದವನೇ ನಾನು. ಎಣ್ಣೆ ಕುದಿಯುತ್ತಾವನು, ಆದರೆ ಇದನ್ನೊಳ್ಳೆ ತಣ್ಣೀರಿನಲ್ಲಿ ಶೀತಲವಾದಂತಹ ನೀರಿನಲ್ಲಿ ಆಟವಾಡುತ್ತ ಇರುವಂತೆ ಹರಿನಾಮ ಜಪವನ್ನು ಮಾಡ್ತಾ ಇದ್ದಾನಲ್ಲ ಕೃಷ್ಣ, ಬಹುಶಃ ಎಣ್ಣೆ ಬಿಸಿ ಲಗನ್ ಹೀಗೆ ಮಾಡಿದೆ. ಅಗ್ನಿಸ್ತಂಭನ ವಿದ್ಯೆ, ಅಗ್ನಿಸ್ತಂಭನ ವಿದ್ಯೆಯನ್ನೇನಾದ್ರೂ ಕಲಿತಿದ್ದ ನಮ್ಮಲ್ಲಿ ಆಗುದಿಲ್ಲ, ಏನಾದ್ರೂ ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಬೇಕು. ಎಳನೀರನ್ನು ಸಿಲುಕಿಸುತ್ತೇನಂತೆ. ಎಣ್ಣೆ ಬಿಸಿಯಾಗಿದೆ, ಎಣ್ಣೆ ಕುದಿಯುತ್ತಾ ಉಂಟು. ಅಯ್ಯೋ, ನನ್ನಿಂದ ಆದದ್ದು ಪ್ರಮಾದವಾಗಿ ಹೋಯಿತು. ಈತನಿಗೆ ಶ್ರೀಹರಿಯ ರಕ್ಷೆ ಇದೆ ಎಂದು ತಿಳಿದ ಮೇಲೆ ನನ್ನಿಂದ ಆದ ತಪ್ಪ ಪ್ರಮಾದವನ್ನು ರಕ್ಷಿಸುವೆಂದು ನಾನು ಆ ಎಣ್ಣೆಯನ್ನೇ ಜಾಲವಾಗಿ ನೀನು ಇರಬೇಕು ಅಂತ ಇದ್ರೆ ಆ ಕೃಷ್ಣನ ಪೂರ್ಣಾನುಗ್ರಹಕ್ಕೆ ನೀನು ಪಾತ್ರರಾಗಿದ್ದಿ ಎಂಬುದು ಸತ್ಯ ಸ್ಪಷ್ಟ. ನಿನಗೆ ಕೃಷ್ಣ ದರ್ಶನ ಆಯಿತು ಮಗನೇ. ಆದರೆ ನಿನ್ನ ತಾಯಿ, ತಂಗಿ, ನಾನು, ಪುರದ ಸಕಲ ಜನ ವರ್ಗ, ಪ್ರಜಾ ವರ್ಗ ಕೃಷ್ಣ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಅದನ್ನು ಮಾಡಿಸಿಕೊಡುವಂತಹ ಜವಾಬ್ದಾರಿ, ಕೂಡಿಸಿಕೊಡುವಂತಹ ಜವಾಬ್ದಾರಿ ನಿನ್ನ ಪಾಲಿಗೆ ಇದೆ ಮಗನೇ. ಅಪ್ಪಯ್ಯ, ಅತಿ ಶೀಘ್ರವಾಗಿ ಬಂದಂತಹ ಪಾತ್ರರನ್ನು ಸೋಲಿಸಿ ಆ ಕೃಷ್ಣನ ಸಾಕ್ಷಾತ್ಕಾರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತಾನೆ. ನಿಮ್ಮ ಅಂತರಂಗದ ಭೀಕ್ಷೆ ಏನು ಎನ್ನುವುದನ್ನು ನಾನು ಬಲ್ಲೆ. ಆ ಉದ್ದೇಶವನ್ನು ಈಡೇರಿಸುವುದಕ್ಕಾಗಿ ಸನ್ನದ್ಧನಾದವನು